ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிதஸ்த்ரஹ விக்ரஹம் வ்ருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜான ரசர்ணஸ்ய உத்திஷ்ட உத்துங்கவாத்தரங்காய மத்யஜக்தாப்தயே நம. குருமகில குணஜம் சத்குணைகாதிபாசம் சமதமபரிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்தூத கஷ்டம் அயமுகபதனிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாபராக்ஷிதானந்த லீலா கோபால பாலிதாம் வித்யாபயோநிதீன் வந்தே ப்ரஹ்ம வித்யா குரும் மம. ब्रह्मचर्य हरिप्रीति सुविद्या वादशालिनः इष्टदां कष्टहर्तॄन्नः विद्यामान्यान् मुनीन् नमः. वादिराजपदद्वन्द्व वारिजासक्तमानसान् विश्वप्रियगुरून् वन्दे मन्दोऽहं देवि शुद्धये. सत्यं सत्यं पुनः सत्यं विष्णुतीर्थप्रभागतः सर्वे कामा भवन्त्येव शतभो बिम्बसन्निधौ चिन्तामणिं च भक्तानां कल्पवृक्षं च कामदं स्वामिनं त्वां रघुप्रेमतीर्थम् வந்தேஹ்யபீஷ்டதம். அஜ்ஞானதிமிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயாக்ய குரும் பஜே. ஸ்ரீ குருப்யோ நம. ஹரி ஓம். அன்னமயம் ஹி சௌம்ய மன ஆபோமய பிராணஸ்தேஜோமயி வாக்கி பூய ஏவ மா பகவான் விஜாபயத்து ததா சோம்யேகி ஹோவாச. மனஸ்ஸு அன்னமயவாத்து, அன்னதிந்த வந்தது, உபச்சய ஹொந்தித்து அந்த உண்ட அன்னதல்லி பிருத்திவி பாக ஏனிருத்தே அதரிந்த விருத்தி, அதர சூக்ஷ்ம பாகதிந்த விருத்தி ஹொந்தித்தே மனஸ்ஸு. ಹಾಗೆ ಆಪೋಮಯ ಪ್ರಾಣ, ಉಂಡ ಅನ್ನದಲ್ಲಿ ನೀರಿನ ಭಾಗ ಏನಿದೆ ಅದರ ಸೂಕ್ಷ್ಮ ಭಾಗದಿಂದ ವೃದ್ಧಿ ಹೊಂದಿದ್ದೆ ಪ್ರಾಣ. ತೇಜೋಮಯಿ ವಾಕು, ತೇಜಸ್ಸಿನ ಸೂಕ್ಷ್ಮ ಭಾಗದಿಂದ ವೃದ್ಧಿ ಹೊಂದಿದ್ದೆ ವಾಕು ಎಂದು. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯ, ಮತ್ತು ವಿಶೇಷವಾಗಿ ನನಗೆ ಚೆನ್ನಾಗಿ ತಿಳಿಸಿಕೊಡಿ ಎಂದು. ಅದೇನು ಮತ್ತ ಚೆನ್ನಾಗಿ ತಿಳಿಸಿಕೊಡುವುದು ಅಂದ್ರೆ ಹೇಳ್ತಾ ಇದ್ದಾರೆ, ಮನ ಆವೇಹೆ ಅನ್ನಮಯಾಧಿತ್ವಂ ಅನುಭವಾರೂಢಂ ಕುರು ಇತಿ ಭಾವೇನ ಆಹ ಪುತ್ರ. ಮನಸ್ಸೆಲ್ಲ ಈಗ ಮನಸ್ಸು ವೃದ್ಧಿ ಹೊಂದಿದೆ, ಮನಸ್ಸಿಗೆ ಉಪಚಯ ಆಗಿದೆ, ವೃದ್ಧಿ ಆಗಿದೆ. ಯಾವುದರಿಂದ? ಉಂಡ ಅನ್ನದಲ್ಲಿ ಭೂಮಿಯ ಭಾಗದಿಂದ ಮನಸ್ಸಿಗೆ ವೃದ್ಧಿ ಅಂತ ಬಂತಲ್ಲ, ಅದು ಹೇಗೆ? ಮಾತೇನೋ ಬಂತು, ಅರ್ಥ ಏನೋ ಆದಂತೆ ಇದೆ, ಅನುಭವಕ್ಕೆ ಬರಬೇಕಲ್ಲ. ಅದನ್ನು ಹೇಳುತ್ತಾರೆ, ಮನ ಆದೇಹೆ ಅನ್ನಮಯಾದಿತ್ವಂ ಅನುಭವಾರೂಢಂ ಕುರು. ನನಗೆ ಮನಸ್ಸಿಗೆ ಎಟಕುವಂತೆ ಮಾಡಿ ಅಂತಾಗ ಅವಾಗ ತಂದೆ ಹೇಳ್ತಾ ಇದ್ದ, ಷೋಡಶ ಕಲಹ ಸೌಮ್ಯ ಪುರುಷ ಪಂಚ ದಶಾಹಾನಿ ಮಾಶೀಹಿ ಕಾಮಂ ಅಪಃಪಿಬಾಪೋಮಯ ಪ್ರಾಣೋ ನ ಪಿಬತಃ ವಿಚ್ಛೇತ್ಸತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮನಾದೇಹೆ ಅನ್ನಮಯಾದಿತ್ವಂ ಅನುಭವಾರೂಢಂ ವ್ಯತಿರೇಕೇನ ಅನ್ವಯೋಕ್ತ್ಯಾ ಕರೋತಿ. ವ್ಯತಿರೇಕ ದೃಷ್ಟಾಂತದಿಂದ, ಅನ್ವಯ ದೃಷ್ಟಾಂತದಿಂದ ಹೇಳ್ತಾ ಇದ್ದಾರೆ. ಏನು? ಮನಸ್ಸು ಮೊದಲಾದವುಗಳೆಲ್ಲ ಅನ್ನ ಮೊದಲಾದವುಗಳಿಂದ ವೃದ್ಧಿ ಹೊಂದುತ್ತೆ ಬಂದದ್ದು ಎಂಬುದನ್ನು ತೋರಿಕೊಡ್ತಾ ಇದ್ದಾರೆ. ಷೋಡಶ ಕಲಹ, ಹೇ ಸೌಮ್ಯ, ಹೇ ಮಗು, ಪುರುಷೋ ಪುರುಷ ಅಂದ್ರು. ಪುರುಷ ಅಂದ್ರೆ ಯಾರು ಅಂತ. ಪುರುಷ ಶಬ್ದ ಅನೇಕ ಕಡೆ ಪ್ರಯೋಗ ಆಗುತ್ತೆ ವೇದದಲ್ಲಿ, ಎಲ್ಲಾ ಕಡೆ ಭಗವಂತನಲ್ಲಿ ಪ್ರಯೋಗ ಆಗುತ್ತೆ ಪುರುಷ ಶಬ್ದ. ಇಲ್ಲಿ ಪುರುಷ ಅಂದ್ರೆ ಜೀವ ಅಂದ್ರು. ಜೀವ ಹೇಳುತ್ತಾರೆ, ಷೋಡಶ ಕಲಹ,
ಸ್ಪರ್ಶ ಕಲೆಗಳಿರತಕ್ಕಂಥವ. ಅಂದರೆ ಅವನ ಲಿಂಗ ದೇಹದಲ್ಲಿ 16 ಕಲೆಗಳಿವೆ. ಯಾವ್ದು ಯಾವುದು ಅಂತ ಹೇಳ್ತಾರೆ. ಸಪ್ರಾಣಮಸೃಜತ ಪ್ರಾಣಾಚ್ಛ್ರದ್ಧಾಂ ಇತ್ಯಾದಿನ ಷಟ್ ಪ್ರಶ್ನ ಉಕ್ತ ದಿಶಾ. ಷಟ್ ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದ್ದಾರೆ 16 ಕಲೆಗಳು ಯಾವ್ದು ಯಾವುದು ಹೇಳ್ತಾರೆ. ಪ್ರಾಣ ವಾಣಿ ವಿನಾಯಕ ಪ್ರಾಣಸುತ ಮರುತು ಪಾವಕ ಬುಧ ಶನಿ ಇಂದ್ರ ರುದ್ರ ಚಂದ್ರ ವರುಣ ವಹ್ನಿ ಸ್ವಾಹ ಪುಷ್ಕರ ಪರ್ಜನ್ಯ ಉಷಾಂತ. ನಾಮಾಭಿಮಾನಿನಿ ಉಷಾದೇವಿ ಮೊದಲುಕೊಂಡು ಕೊನೆ ಪರ್ಯಂತ 16 ಜನ. ಉಷಾಖ್ಯ ಷೋಡಶ ದೇವೈಹಿ ಅಭಿಮನ್ಯಮಾನ. ಈ 16 ಜನ 16ಕ್ಕೆ ಅಭಿಮಾನಿಗಳು. ಆ ಅಭಿಮಾನ ಯಾವುದು ಅಂದ್ರೆ ಪ್ರಾಣ ಶ್ರದ್ಧಾ ಖ ವಾಯು ಜ್ಯೋತಿ ರಪ ಪೃಥ್ವಿ ಇಂದ್ರಿಯ ಮನೋ ವೀರ ಅನ್ನ ವೀರ್ಯ ತಪೋ ಮಂತ್ರ ಕರ್ಮ ಲೋಕ ನಾಮಾಖ್ಯ ಷೋಡಶ ಕಲಹ. ಈ ಶರೀರದಲ್ಲಿ ಲಿಂಗ ಶರೀರದಲ್ಲಿ 16 ಕಲೆಗಳು ಅಂದ್ರು. ಒಂದು ರೀತಿಯಲ್ಲಿ ನೋಡಿದ ಕಾಲಕ್ಕೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚ ತನ್ಮಾತ್ರ ಸಹಿತ ಭೂತ ಮನಸ್ಸು ಇದು 16 ಕಲೆಗಳು ಲಿಂಗ ದೇಹದ್ದು. ಅಷ್ಟೇ ಅಲ್ಲ ಇನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಾಣ ಶ್ರದ್ಧಾ ಆದಮೇಲೆ ಆಕಾಶ ವಾಯು ಜ್ಯೋತಿ ಜಲ ಪೃಥ್ವಿ ಇಂದ್ರಿಯ ಇಂದ್ರಿಯಗಳನ್ನು ತಗೊಂಡ್ರು ಮನಸ್ಸು ತಗೊಂಡ್ರು ಆದ ಮೇಲೆ ಎಷ್ಟು ಬಂತು ಹೇಳಿ ಪಂಚಭೂತಗಳು ಬಂದು ಖ ವಾಯು ಜ್ಯೋತಿ ಅಪೋ ಪೃಥ್ವಿ ಅಂತ. ಇಂದ್ರಿಯ ಅಂದ್ರೆ 10 ಇಂದ್ರಿಯಗಳು ಬಂದವು. ಮನಸ್ಸು ಅಂದುಕೊಳ್ಳಿ 16 ಬಂದ್ಬಿಡ್ತಿಲ್ಲಿ. ಮತ್ತೆ ಶ್ರದ್ಧಾ ಪ್ರಾಣ ಆದಮೇಲೆ ಅನ್ನ ವೀರ್ಯ ತಪೋ ಮಂತ್ರ ಕರ್ಮ ಲೋಕ ನಾಮ ಅಂತ ಹೇಳ್ತಾರಲ್ಲ ನೋಡಿ. ಶ್ರದ್ಧಾ ಪಂಚಭೂತಗಳು 6 ಹೌದಾ. ಆದಮೇಲೆ ಇಂದ್ರಿಯ ಅದು ಒಂದೊಂದು ತಗೊಳ್ಳಿ 7 ಮನಸ್ಸು 8 ಅನ್ನ 9 ವೀರ್ಯ 10 ತಪಸ್ಸು 11 ಮಂತ್ರ ಕರ್ಮ ಲೋಕ ನಾಮ ಪ್ರಾಣ ಅಂತ ಬಂದು ಮೊದಲಲ್ಲಿ. ಆದ್ದರಿಂದ ಎಲ್ಲ ಸೇರಿ 16 ಕಲೆಗಳಾಯಿತು. ಇದೇನಿದು ಅಂದ್ರೆ ಹೇಳುತ್ತಾರೆ ಈ ಜೀವಿಯ ಲಿಂಗ ದೇಹದಲ್ಲಿ ಎಲ್ಲ ಕೂತಿವೆ. ಏನದು ಶ್ರದ್ಧಾ ಅಂತ ಕೂತಿದೆ. ಯಾವುದಾದ್ರೂ ಕಾರ್ಯ ಮಾಡಬೇಕಾದ್ರೆ ಅದರಲ್ಲಿ ಇಂಟೆನ್ಸಿಫೈಡ್ ಆಗಿ ಮಾಡತಕ್ಕಂತಹ ಒಂದು ಗುಣ ಶ್ರದ್ಧಾ ಅಲ್ಲೇ ಕೂತಿದೆ. ಶ್ರದ್ಧಾ ಇದೆ. ಆದ ಮೇಲೆ 5 ಭೂತಗಳು ಇಂದ್ರಿಯಗಳು ಮನಸ್ಸು ಇಂದ್ರಿಯಗಳನ್ನು 1ಕ್ಕೆ ತಗೊಂಡ್ರು. ಮನಸ್ಸಿದೆ ಅನ್ನ ವೀರ್ಯ ವೀರ್ಯವೂ ಇದೆ ಶರೀರದಲ್ಲಿ. ಅನ್ನ ಈ ಶರೀರಕ್ಕೆ ಬರೋದು. ಆದ ಮೇಲೆ ತಪಸ್ಸು ಅಂದ್ರೆ ಆಲೋಚನೆ. ತಪಸ್ಸು ಎಂಬುದು ಈ ಶರೀರದ ಧರ್ಮ. ತಪಸ್ಸು ಎಂಬುದು ಮಿಕ್ಕ ಶರೀರಗಳಲ್ಲಿ ತಪಸ್ಸು ಇಲ್ಲ, ಈ ಶರೀರದಲ್ಲಿ ಮಾತ್ರ ತಪಸ್ಸು. ಮಂತ್ರ ಕರ್ಮ ಲೋಕ ನಾಮ ಇವೆಲ್ಲ 16 ಕಲೆಗಳು. ಮಿಕ್ಕ ಶರೀರಗಳಲ್ಲಿ ತಪ ಅಂದ್ರೆ ಸಂತಾಪ ದುಃಖ. ಹೌದು, ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ 28 ರೀತಿಯ ವಧೆಗಳಿವೆ ಅಂತ. ವಧೆ ಅಂದ್ರೆ ತಿಳುವಳಿಕೆ ಮೊದಲಾದವುಗಳಲ್ಲಿ ಭಗವಂತನ ಕಡೆಗೆ ಹೋಗದಂತೆ ಕತ್ತರಿಸಿ ಹಾಕ್ತಾರೆ ಆ ಪ್ರಾಣಿಗಳ ದೇಹದಲ್ಲಿ. ತಿಳುವಳಿಕೆ ದೇವರ ಕಡೆಗೆ ಯಾವ ಇಂದ್ರಿಯದ್ದು ಬರಲಿಕ್ಕಿಲ್ಲ ಆ ಥರ ಮಾಡಿಬಿಡುತ್ತಾರೆ. ಮನುಷ್ಯ ದೇಹದಲ್ಲಿ ಮಾತ್ರ ತಿಳುವಳಿಕೆಯ ಪ್ರಸಕ್ತಿ.
ಇಂಥ 16 ಕಲಗಳು. ಇನ್ ಹೇಳ್ತಾರೆ ಪಂಚದಶಾಹಾನಿ ದಿವಸಾನ್, 15 ದಿವಸಗಳು. ತಿಂಗಳಿಗೆಷ್ಟು? 30 ದಿವಸ. ಅದು ಎರಡು ಭಾಗ ಮಾಡಿದ್ರು, ಶುಕ್ಲ ಕೃಷ್ಣ ಅಂತ. ಅದರಲ್ಲಿ ಶುಕ್ಲದಲ್ಲಿ 15, ಕೃಷ್ಣದಲ್ಲಿ 15, 15 15. ಆದ ಮೇಲೆ ಇನ್ನು ಹೇಳ್ತಾ ಇದ್ದಾರೆ ಮಾಶೀಹಿ ನಭುಂ ಸ್ವಕಾಮಂ ಯಥೇಷ್ಟಮ ವಕ್ತಿವ ಕುತೋಪಾಂ ಪಾನಂ. ಇಲ್ಲಿ ಹೇಳ್ತಾರೆ, ಇಷ್ಟೆಲ್ಲ ಹೇಳ್ತಾರೆ. ಪಂಚದಶಾಹ ನೀ ಮಾಶೀಹಿ ಕಾಮಂ ಅಪಕ್ತಿವ. ಈ 15 ದಿವಸಗಳ ಕಾಲ ಸಾಮಾನ್ಯವಾಗಿ ಏನು ಅಂದರೆ 15 ದಿವಸಗಳ ಕಾಲ ಆಹಾರ ಸ್ವೀಕಾರ ಮಾಡು, 15 ದಿವಸಗಳ ಕಾಲ ಆಹಾರ ಸ್ವೀಕಾರ ಮಾಡಬೇಡ ಹೇಳಿದ ಕೂಡಲೇ ನಾವು ಹೇಳಿದ್ರೆ ಇದು ನಮಗಲ್ಲ, ಇದು ನಮಗಲ್ಲ. ಯಾಕೆ ಒಪ್ಪತ್ತು ಊಟ ಬಿಡು ಅಂದ್ರೆ ಅಯ್ಯೋ ಅಂತ ನೋಡೋರಿಗೆ 15 ದಿವಸ ಬಿಡು ಅಂದ್ರೆ ಹೇಗೆ ಅದ ಕೇಳ್ತಾ ಇದ್ದಾರೆ. ಕಾಮಂ ನಭುಂಕ್ಷ್ವ, ಹೊಟ್ಟೆ ತುಂಬ ಇನ್ನ ಕುತ್ತಿಗೆ ಪರ್ಯಂತ ಊಟ ಮಾಡಬೇಡ, ಹಿತಮಿತವಾದ ಭೋಜನವಿರಲಿ ಅಷ್ಟೇ. ಅದರಲ್ಲಿ ಹೇಳ್ತಾರೆ ಯಥೇಷ್ಟಂ ಅಪಕ್ತಿವ, ಎಷ್ಟು ಬೇಕಾದರೂ ನೀರು ಕುಡಿ ಅಂದರು. ಊಟ ಕಮ್ಮಿ ಮಾಡು, ನೀರು ಬೇಕಾದರೂ ಕುಡಿ. ಯಾಕೆ? ಕುತೋ ಅಪಾಂಪಾನ, ನೀರೇ ಅಪ್ಪ ಕುಡಿಬೇಕು ಅಂದರೆ ಅಪೋಮಯ ಪ್ರಾಣ, ಪ್ರಾಣ ಅಂಬುದು ನೀರಿಂದ ಬರುತ್ತೆ, ಆದ್ದರಿಂದ ಪ್ರಾಣ ವೃದ್ಧಿ ಆಗುತ್ತೆ, ಅದಕ್ಕೆ ನೀರು ಕುಡಿಬೇಕಪ್ಪ. ನಪಿಬತಃ ಅಪಿಬತಃ ವಿಚ್ಛೇತ್ಸತೆ ಛಿನ್ನೋ ಭವಿಷ್ಯತಿ ಅಥೋ ಅತಃ ಇಲ್ಲಿ. ಯಾರಾದರೆ ನೀರು ಕುಡಿಯೋದೇ ಇಲ್ಲವೋ, ಚುರೇ ಕುಡಿತಾರೋ, ಅವರಿಗೆ ಪ್ರಾಣ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಆದ್ದರಿಂದ ನೀರು ಮಾತ್ರ ಕಡಿಮೆ ಮಾಡಬೇಡ, ಆಹಾರವನ್ನ ಹೇಳ್ತಾರೆ ಕಾಮಂ ನಭುಂಕ್ಷ್ವ, ಪೂರ್ಣ ಊಟ ಮಾಡಬೇಡ ಚೂರಿರಲಿ. ಅದಕ್ಕೆ ಊಟದ ಕಾಲಕ್ಕೆ ಸಾವಕಾಶವಾಗಿ ಊಟ ಮಾಡಿ ಅಂತ ಹೇಳೋದಿದೆ. ಎರಡೂ ಪದ್ಧತಿ, ಒಬ್ಬರು ಇಲ್ಲೆಲ್ಲ ಊಟಕ್ಕೆ ಮೊದಲೇ ಸಾವಕಾಶ ಅಂತ ಹೇಳ್ತೀವಿ, ಅಲ್ಲಿ ಊಟದ ಕೊನೆಯಲ್ಲಿ ಸಾವಕಾಶ ಅಂತ ಉಡುಪಿ ಕಡೆ ಹೇಳುತ್ತಾರೆ. ಮೊನ್ನೆ ಆಚಾರ ಬಾಬ ಮನೆಯಲ್ಲಿ ಊಟಕ್ಕೆ ಹಾಕುವಾಗ ಮೊದಲೇ ಹೇಳಿದರು ಸಾವಕಾಶ ಅಂತ ಹೇಳಿ, ನಾನು ಇಲ್ಲಿಯೇ ಸಾವಕಾಶ ಹೇಳ್ತಾ ಇದ್ದೇನೆ ಅಂತ ಅಲ್ಲಿ ಹೇಳಿದರು ಆಚಾರ್ಯರು. ಸಾವಕಾಶದ ಅರ್ಥ ಏನು ಅಂದ್ರೆ ಅವಕಾಶ ಸಹಿತವಾದ್ದು ಸಾವಕಾಶ ಅಂದ್ರೆ ತುಂಬಾ ಊಟ ಮಾಡಬೇಡಿ, ಹೊಟ್ಟೆಯಲ್ಲಿ ಚೂರು ಖಾಲಿ ಇರಲಿ ಅಂತ ಅರ್ಥ. ಸಾವಕಾಶ ಅಂದ್ರೆ ಸಾವಕಾಶ ಏನ ಭುಂಜತ ಅಂದ್ರೆ ಪೂರ್ಣ ತಿಂದು ಅವಾಗೇನಾಗುತ್ತೆ ಆಯಾಸ ಜಾಸ್ತಿ ಆಗುತ್ತೆ. ಅಂದ್ರೆ ಅವರೇ ಹೊಟ್ಟೆ ತುಂಬಾ ತಿಂದು ಬಿಟ್ರೆ, ಅದರ ಎರಡು ಅರ್ಥಗಳಿವೆ. ನೀವೇ ಹೊಟ್ಟೆ ತುಂಬಾ ತಿಂದು ಬಿಟ್ರೆ ಯಜಮಾನ ಪುನಃ ಅಭಿಮಾನದಿಂದ ಹಾಕ್ಲಿಕ್ಕೆ ಅವಕಾಶ ಇರಲ್ಲ. ಯಜಮಾನ ಚೂರು ಹಾಕಿಸ್ಕೊಳ್ಳಿ ಅಂದಾಗ ಕೈ ಅಡ್ಡಾಡಬಾರದು, ಪಾಪ ಅಭಿಮಾನಕ್ಕೆ ಹಾಕಿಸ್ಕೋಬೇಕು ಅಂದ್ರೆ ಮೊದಲೇ ಕಮ್ಮಿ ಊಟ ಮಾಡಬೇಕು ಅಂತ ಅರ್ಥ. ಅದಕ್ಕೆ ಚೂರೇ ಊಟ ಮಾಡಿ ಯಜಮಾನ ಹಾಕಿದಾಗ ಚೂರು ಅಭಿಮಾನ ಕೇಳಿದ ಹಾಕಿ ಸರಿ ಹೋಗುತ್ತದು. ನಂತರ ಎದುರು ಕೂಡ ಎಷ್ಟೇ ಬೇಕು ಅಂದ್ರೆ ನಮ್ಮ ದ್ವಾರಕಿ ಮಾಸ್ಟರ್ ಹೇಳ್ತಾ ಇರ್ತಾರೆ, ಯಾವಾಗೂ ಹೇಳ್ತಾ ಇರ್ತಾರೆ. ಅವ್ರ ಹತ್ರ ಹೋದಾಗೆಲ್ಲ ಅವರ ಮನೆ ಪ್ರವಚನ ಇತ್ತು, ಹೋದಾಗೆಲ್ಲ ಹೇಳ್ತಾರೆ ಊಟ ಹೇಗಿರಬೇಕು ಅಂದ್ರೆ ಊಟ ಆದ ಕೂಡಲೇ ಪುಸ್ತಕ ಹಿಡ್ಕೊಂಡು ಓದಲಿಕ್ಕೆ ಅಡ್ಡಿ ಆಗಬಾರದು, ಗ್ರಂಥಾವಲೋಕನಕ್ಕೆ ಅಡ್ಡಿ ಆಗಬಾರದು, ಪುಸ್ತಕ ಹಿಡ್ಕೊಂಡು ನಿದ್ದೆ ಬರಬಾರದು ಅಂತ ಅರ್ಥ. ಅಷ್ಟು ಊಟ ಮಾಡಬೇಕಂತೆ, ಅಷ್ಟು ಊಟ ಮಾಡಿದರೆ ಸರಿ, ಇಲ್ಲ ಇನ್ನ ಊಟ ಆದ ಕೂಡಲೇ ಅಡ್ಡ ಬೀಳಲೇಬೇಕು, ಇಲ್ಲದಿದ್ರೆ ಪ್ರಾಣ ಹೋಗುತ್ತೆ ಅಂತ ಅಷ್ಟು ಊಟ ಮಾಡಬೇಡಿ. ಕಾಮಂ ಅಭುಂಕ್ಷ್ವ ನಭುಂಕ್ಷ್ವ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ ಸಪಂಚದಶಾಹಾನಿ ನಾಶಾಥ ಹೈನಂ ಉಪಸಸಾದ ಕಿಂ ಬ್ರವೀಮಿ ಭೋ ಇದೃಚ ಸೌಮ್ಯ ಯಜೂಂಸಿ ಸಾಮಾನೀತಿ ಸಹೋವಾಚ ನ ವೈ ಮಾ ಪ್ರತಿಭಾಂತಿ ಭೋ ಇತಿ. ಮಗನಿಗೆ ಹೇಳಿದ್ದು ಅಪ್ಪ,
15 ದಿವಸ ಊಟ ಮಾಡಬೇಡ, ಉಪದೇಶ ಕೊಟ್ಟ ಕಳಿಸಿದ್ದು. ಆದಮೇಲೆ ನೀರು ಬೇಕಾದ್ರೂ ಕೊಡಿ ಅಂತ ಹೇಳಿ. ಆ ಪುತ್ರ ಏನು ಮಾಡಿದ? ನಾಶೀತ್, ನಾಶಾಥ ಅಂದ್ರೆ ಊಟ ಮಾಡಲಿಲ್ಲ. ಅಥ ಅನಂತರಂ ಏನಂ ಪಿತರಂ ಉಪಸಾದ, ಮತ್ತ ಅಪ್ಪನ ಹತ್ರ ಬಂದ, ಅಪ್ಪ 15 ದಿವಸ ಊಟ ಮಾಡಲಿಲ್ಲ, ನಾನು ನೀರು ಮಾತ್ರ ಕೊಡದೆ. ಕಿಂ ಬ್ರವೀಮಿ ಅಭೀತ ಮಧ್ಯೆ ಕಿಂ ವದಾಮಿ ಇತ್ಯುದ್ವಾಚ ಇದೀಯೋಜ್ಯಂ ಹೇಳ್ತಾ ಇದ್ದಾರೆ. ಕಿಂ ಬ್ರವೀಮಿ, ನಾ 15 ದಿವಸ ಉಪವಾಸ ಇದ್ದು ಬಂದೆ, ಮುಂದೇನು ನಾನು ಅಧ್ಯಯನ ಮಾಡಿದ್ರಲ್ಲಿ ಏನು ಹೇಳಿ ನಿಮಗೆ ಏನು ಒಪ್ಪಿಸಲಿ? ಅವಾಗ ಹೇಳ್ತಾ ಇದ್ದಾರೆ, ಇದಿ ರುಚಃ ಅಂದರೆ ಬ್ರೂಹಿ, ವಿಶೇಷವಾಗಿ ಋಗಾದ್ಯ ಏನು ವೇದಾದಿಗಳನ್ನು ಕುರಿತು ಹೇಳು. ಅವಾಗ ಮಗ ಹೇಳಿದ, ಭೋ ಪಿತ ಇಮ ಋಗಾದ್ಯ ನವ ನೈವ ಪ್ರತಿಭಾಂತೀತಿ, ನನಗೆ ಏನು ಹೊಳಿತಾ ಇಲ್ಲ ಅಂತ. ಕಲ್ತುಕೊಂಡು ಬಂದಿದ್ದ ವೇದ ಎಲ್ಲ ಕಲ್ತುಕೊಂಡು ಬಂದಿದ್ದ, ಈಗ ಅಪ್ಪನ ಹತ್ರ ಬಂದ, ಅಪ್ಪ 15 ದಿವಸ ಉಪವಾಸ ಹಾಕಿದ, ಏನು ತಿನ್ನಬೇಡ ಏನು ತಿನ್ನಬೇಡ ಉಪವಾಸ ಇದ್ದು ಬಾ ಅಂತ ಹೇಳಿದ. ಕೇಳಿದ್ದ ಏನು ಹೇಗೆ? ಒಂದು ಎಲ್ಲಿಗೆ ಮತ್ತೆ ಹಿಂದಕ್ಕೆ ಹೋದ್ರೆ ಒಂದು ಅರ್ಥ ಆದರೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದಾಗ, ದೇವರ ಕುರಿತು ಹೇಳಲಿಕ್ಕೆ ಹೋದಾಗ, ಸೃಷ್ಟಿ ಶುರುವಾದಾಗ, ಆ ಸೃಷ್ಟಿಯಲ್ಲಿ ತೇಜಸ್ಸು ಜಲ ಪೃಥ್ವಿಗಳನ್ನು ಸೃಷ್ಟಿ ಮಾಡಿದ್ದು ಅದು ಹೇಳಿದಾಗ, ಎಲ್ಲ ಹೇಳಿದ ಮೇಲೆ ಆ ತೇಜಸ್ಸಿನ ಭಾಗ, ಜಲದ ಭಾಗ, ಪೃಥ್ವಿ ಭಾಗ, ಮನಸ್ಸು ಪ್ರಾಣ ವಾಕು ಆಗಿ ಪರಿಣಾಮ ಆಗುತ್ತೆ, ಅನ್ನದಿಂದಲೇ ಮನಸ್ಸು ವೃದ್ಧಿ ಆಗುತ್ತೆ ಎಂಬುದು ನನಗೆ ಅನುಭವಕ್ಕೆ ತಂದುಕೊಡು ಅಂತ ಅಪ್ಪನನ್ನ ಕೇಳಿದ್ದು. ಆ ಕೇಳಿದ್ದಕ್ಕೆ ಅಪ್ಪ ಉಪವಾಸದಿದ್ದು ಬಾ ಅಂತ ಹೇಳಿದ್ದು. 15 ದಿವಸ ಉಪವಾಸ ಹಾಕಿ ಬಂದ ಮೇಲೆ ನಾನೇನ್ ಹೇಳಿ ಅಂದ್ರೆ, ವೇದಗಳು ಹೇಳು ನೀ ಕಲ್ತ್ಕೊಂಡದ್ದು ಅಂತ ಹೇಳಿದ್ರು. ಅವಾಗ ಮಗ ಹೇಳಿದ, ನನಗೇನು ಹೊಳಿತಾ ಇಲ್ಲ, ನನಗೇನು ಹೇಳ್ತಾ ಇದ್ದಾರೆ, ಋಗಾದ್ಯಾಹ ನವ ನೈವ ಪ್ರತಿಭಾಂತೀತಿ, ಅಯ್ಯೋ ನನಗೆ ಹೊಳಿತಾನೆ ಇಲ್ಲ ಅಂತ ಮಗ ಹೇಳಿದ. ತಂಗೋವಾಚ ಯಥಾ ಸೌಮ್ಯ ಮಹತಃ ಮಹತೋ ಅಭ್ಯಾಹಿತಸ್ಯ ಏಕೋ ಅಂಗಾರ ಖದ್ಯೋತ ಮಾತ್ರ ಪರಿಶಿಷ್ಟ ಸ್ಯಾತ್ ತೇನ ತಥೋಪಿ ನ ಬಹು ದಹೇ ದೇವ ಏವಂ ಸೌಮ್ಯ ತೇ ಷೋಡಶಾನಾಂ ಕಲಾನಾಂ ಏಕಾ ಕಲಾ ಅತಿಶಿಷ್ಟಾ ಸ್ಯಾತ್ ತಯಾ ಏತರ್ಹಿ ವೇದಾನ್ ನಾನುಭವಸ್ಯ ಜಾನಾಥ ಮೇ ವಿಜ್ಞಾಸ್ಯ ವಿಜ್ಞಾಸ್ಯಸೀತಿ. ಸರಿ, ದೊಡ್ಡಪ್ಪ ವೇದದ ಪಂಕ್ತಿ, ಉಪನಿಷತ್ ಪಂಕ್ತಿ. ಯಪ್ಪ ಇದ್ಯಾಕೆ ಓದ್ತೀರಿ? ಏನೋ ಅರ್ಥ ಹೇಳಿದಾಯ್ತಲ್ಲ, ಇನ್ಯಾವಾಗ ಕೇಳಬೇಕು ಜೀವನದಲ್ಲಿ? ಉಪನಿಷತ್ತು ವಾಕ್ಯ ಆದರೂ ಕೇಳಬೇಕಲ್ಲ, ಕೇಳಿದ್ದಾಯ್ತು, ಅರ್ಥ ನೋಡೋಣ. ಅವಾಗೆ ಅಪ್ಪ ಹೇಳಿದ, ಅಪ್ಪ ಕೇಳಿದ್ನಲ್ಲ ವೇದಗಳು ಹೇಳುವಂತ, ಮಗ ಹೇಳಿದ, ನನ್ನ ತಲೆಗೇನು ಹೊಳಿತಾ ಇಲ್ಲ ಅಂದಾಗ ಅಪ್ಪ ಹೇಳ್ತಾನೆ, ಹಾ ಮಹತೋ ಅಭ್ಯಾಹಿತಸ್ಯ ಉಪಚಿತಸ್ಯ ವಹ್ನಿ ರಾಶೇ ಏಕ ಅಂಗಾರ ಖದ್ಯೋತ ಮಾತ್ರ ಪರಿಶಿಷ್ಟ ಸ್ಯಾತ್ ತೇನ ಖದ್ಯೋತ ಮಾತ್ರ ಅವಶಿಷ್ಟತ್ವ ಹೇತುನ ತಾದೃಶ ಅಂಗಾರಾದಪಿ ಬಹುವಸ್ತು ಜಾತಂ ನದಹೇ ದಗ್ಧಂ ನಭವೇ ಯಥಾ ಹೇಳ್ತಾರೆ. ಅಯ್ಯ ತುಂಬಾ ಬೆಂಕಿ ದಳ್ಳುರಿ ಉರಿತಾ ಇದೆ, ದಳ್ಳುರಿ ಉರಿತಾ ಇದೆ, ಅದು ಸುಡುತ್ತೆ, ದಳ್ಳುರಿ ಸುಟ್ಟು ಬಿಡುತ್ತೆ, ಅದರಿಂದ ಒಂದು ಅಂಗಾರ ತುಂಡು ಚಿಕ್ಕದು ತೆಗೆದು ಅದು ಸುಡುತ್ತೆ ಸುಡುತ್ತೆ ಸುಡುತ್ತೆ. ಆದರೆ ಹೇಳ್ತಾ ಇದ್ದಾರೆ, ಏಕ ಅಂಗಾರ ಖದ್ಯೋತ ಮಾತ್ರ ಪರಿಶಿಷ್ಟ ಸ್ಯಾತ್, ದೊಡ್ಡ ದಳ್ಳುರಿಯಲ್ಲಿ ಚಿಕ್ಕ ತುಂಡು ಮಾತ್ರ ಉಳಿಯಿತು ಅದು ಹೇಳ್ತಾರೆ. ಆ ಚಿಕ್ಕದು ಏನಾಗಿದೆ, ಬಹುವಸ್ತು ಜಾತಂ ನದಹೇತ್, ದಳ್ಳುರಿ ಆದರೆ ನೋಡ್ರಿ ಅದು ಸುಡುತ್ತೆ ಇದು ಸುಡುತ್ತೆ, ಸುಡೋ ಧರ್ಮ ಇದೆ ದಳ್ಳುರಿಗೂ, ಸುಡೋ ಧರ್ಮ ಇದೆ ಚಿಕ್ಕ ಅಂಗಾರಕ್ಕೂ, ಸುಡೋ ಧರ್ಮ ಇದೆ. ಆದರೆ ತುಂಬಾ ವಸ್ತುಗಳು ರಾಶಿ ಕಟ್ಟಿಗೆ ಇದ್ರೆ ಚಿಕ್ಕ ಕಿಡಿ ಸುಡುತ್ತಾ,
ಬಳ್ಳುರಿ ಆದರೆ ಸರ ಸರ ಸರನೆ ಸುಟ್ಟು ಬಿಡುತ್ತೆ, ಇದಾದರೆ ಎಲ್ಲವನ್ನ ಸುಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಥಾ ಹೇಗೋ ಏವ ಮೇವ ದೇ ತವ ಷೋಡಶಾನಾಂ ಕಲಾನಾಂ ಏಕಾ ಕಲಾ ಅತಿಶಿಷ್ಟ ಅವಶಿಷ್ಟ ಸ್ಯಾತ್ ಅಭೂತ್. ನೋಡಪ್ಪ, ಹದಿನಾರು ಕಲೆಗಳು, ಈ ಹದಿನಾರು ಕಲೆಗಳಲ್ಲಿ ಹದಿನೈದು ದಿವಸ ಉಪವಾಸ ಇದ್ದೀಯಲ್ಲ, ಹದಿನೈದು ದಿವಸ ಉಪವಾಸ ಇದ್ದೀಯಲ್ಲ, ಹದಿನೈದು ದಿವಸ ಉಪವಾಸ ಇದ್ದದ್ದಕ್ಕೆ ಹದಿನಾರು ಕಲೆಗಳು ನಿನ್ನಲ್ಲಿ ಇವೆ, ಯಾವುದು ಲಿಂಗ ದೇಹದಲ್ಲಿ, ಆ ಹದಿನಾರು ಕಲೆಗಳಿಗೆ ಪುಷ್ಟಿ ಬರಲಿಲ್ಲ, ಹದಿನಾರು ಕಲೆಗಳಿಗೆ ಪುಷ್ಟಿ ಬರಲಿಲ್ಲ, ಒಂದೇ ಕಲೆಗೆ ಮಾತ್ರ ಇದೆ, ಯಾವುದು ನೀರು ಕುಡಿತಾ ಇದ್ದಿ, ಪ್ರಾಣ ಮಾತ್ರ ಇದೆ. ನೋಡಿ ಯಾವ್ದು ಯಾವುದು ಕಲೆಗಳು, ಪ್ರಾಣ ಶ್ರದ್ಧಾ ಅಂತೆಲ್ಲ ಶುರು ಮಾಡಿದ್ರು. ಹದಿನಾರು ಕಲೆಗಳು, ಹದಿನಾರು ಕಲೆಗಳಲ್ಲಿ ನೀರು ಕುಡದದ್ದಕ್ಕೆ ಯಾವುದು ಉಳಿಯಿತು ಕಲ, ಪ್ರಾಣ ಮಾತ್ರ ಇದೆ, ಮಿಕ್ಕದ್ದೆಲ್ಲ ಉಪಚಯ ಇಲ್ಲ, ವೃದ್ಧಿ ಇಲ್ಲ, ಕುಗ್ಗಿ ಹೋಗಿದೆ. ಒಂದೇಕಾದಶಿ, ಎರಡೇಕಾದಶಿ, ಎರಡೇಕಾದಶಿಗೆ ಮೊನ್ನೆ ವಿಕೆಟ್ಸ್ ಡೌನ್ ಥಟ್ 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 ಅಂತ, ಇನ್ನ ಬಿಸಿಲುಕಾಲ ಬಂದಿದ್ದಿಲ್ಲ, ಫಾರ್ಟಿ ವರೆಗೆ ಬಂದಿದ್ದಿಲ್ಲ, ಫಾರ್ಟಿ ಟು ಫಾರ್ಟಿ ಫೈವ್ ಇದ್ದು ಎರಡೇಕಾದಶಿ ಬಂದ್ರೆ ಆನಂದೋ ಆನಂದ ಹೌದ್ ತಾನೆ. ದ್ವಾದಶಿ ಬರೋದಕ್ಕೆ ಊಟವೇ ಬೇಡ, ನೀರೊಂದು ಕುಡಿದುಕೊಳ್ಳೋಣ ಅಂತಿರುತ್ತೆ, ಅದು ದ್ವಾದಶಿ ಬರಬೇಕು, ಅದು ಕೂಡ ಹರಿವಾಸರ ಬಂದ್ಬಿಟ್ಟು ಬರಲ್ಲ ಅಲ್ಲ, ನಮ್ ಅಂದುಕೊಳ್ಳೋಣ ಅದು ಯಾವುದೋ ಕಾರಣದಿಂದ, ನೀವು ಹರಿವಾಸರ ಬೇಡಪ್ಪ ಬರಲ್ಲ, ಯಾವುದೋ ಕಾರಣದಿಂದ ಹತ್ತು ಗಂಟೆ ಮೇಲೆ ಉಪವಾಸ ಊಟ ಊಟ ಮಾಡಬೇಕು ಅಂತ ಹೇಳಿದ್ರು. ಪ್ರಾಣ ಹೋಗ ಅಂತಾದ್ದು ಹದಿನೈದು ದಿವಸ, ಹದಿನೈದು ದಿವಸ ಅನ್ನ ಇಲ್ಲದೆ ಇದ್ರೆ ಶರೀರದಲ್ಲಿ ಶಕ್ತಿ ಹೇಗೆ ಕುಗ್ಗಿ ಹೋಗಬೇಕು, ಕುಗ್ಗಿ ಹೋಗಿದೆ ಅಲ್ಲ, ಅದಕ್ಕೆ ನಮ್ಗೇನು ಹೊಳಿತಾ ಇಲ್ಲ. ಅದಕ್ಕೆ ಹೇಳಿದ್ರು ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತ ಹೇಳಿದೆಲ್ಲ ನೋಡು, ಎಲ್ಲ ತಗೊಳತಾ ಇದ್ರೆ ಹದಿನಾರು ಕಲೆಗಳು ವೃದ್ಧಿ ಇದ್ರೆ ನೀನು ಓದಿದ ವೇದಗಳೆಲ್ಲ ಹೊಳಿತಾ ಇತ್ತು. ಈಗ ಹೇಳ್ತಾ ಇದ್ದಾರೆ ಏಕ ಕಲ ಅತಿಶಿಷ್ಟ ಅವಶಿಷ್ಟ ಸ್ಯಾದಭೂತ್. ಒಂದೇ ಕಲೆ ಇದೆ, ಯಾವುದು, ಪ್ರಾಣ ಕಲೆ. ತಯಾ ಕಲೆಯ ಏತರ್ಹಿ ಇದಾನೀಂ ವೇದಾನ್ನಾನುಭವಸಿ. ಅದರಿಂದ ಏನು, ನಿನಗೆ ವೇದಗಳು ಹೊಳೆಯುತ್ತಾ ಇಲ್ಲ, ಹದಿನೈದು ಕಲೆಗಳು ಕೆಲಸ ಮಾಡುತ್ತಾ ಇಲ್ಲ, ಪ್ರಾಣ ನೀರಿನಿಂದ ಒಂದೇ ಕಲೆ ಬೆಳಗದೆ ಅದರಿಂದ ವೇದಗಳ ಅನುಭವ ಬರುತ್ತಾ ಇಲ್ಲ. ಮುಂದೇನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಅಶಾನಾಥ ಅಶಾನ ಅಥ ಅಶಾನ ಅಂದ್ರೆ ಭುಂಕ್ಷ್ವ, ಊಟ ಮಾಡಿ ಬಾ, ಊಟ ಮಾಡಿ ಬಾ ಅಂತ ಹೇಳಿದರು. ಸಹಾಶಾಥ ಹೇನಮುಪಸಸಾದ ತಮ್ಮ ಯತ್ಕಿಂಚವ ಪ್ರಚ್ಛ ಸರ್ವಂ ಪ್ರತಿಪೇದೆ. ಅವಾಗ ಮತ್ತೂ ಬಂದ ಮಗ, ಅವಾಗ ಏನು ಏನು ಕೇಳಬೇಕು, ಏನು ಬೇಕು ನಿಮಗೆ ಅಂತ ಹೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ, ಅಪ್ಪ ಹೇಳಿದ ಊಟ ಮಾಡಿ ಬಾ ಅಂದ್ರೆ ಮಗ ಊಟ ಮಾಡಿ ಬಂದ. ಆದ ಮೇಲೆ ಮತ್ತೂ ಬಂದ ಮಗನನ್ನ ಕುರಿತು ಯತ್ಕಿಂಕಿತ್ ಪ್ರಚ್ಛಪಿತ, ಸ್ವಲ್ಪವನ್ನ ಪ್ರಶ್ನೆ ಮಾಡುತ್ತಾ ಇದ್ದಾನೆ ಅಪ್ಪ ಏನಂತ. ತತ್ಪೃಷ್ಟಂ ಸರ್ವಂ ಪ್ರತಿಪೇದೆ. ಅಪ್ಪ ಏನು ಕೇಳಿದ ಅಷ್ಟೆಲ್ಲ ವಿಶೇಷವಾಗಿ ಆ ಮಗನಿಗೆ ಹೊಳೀತಾ ಹೊಳೀತಾ ಬಂತು. ಸರ 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 ಸರನೆ ಉತ್ತರ ಹೇಳುತ್ತಾ ಹೋದ. ಏನು ವ್ಯತ್ಯಾಸ, ಊಟ ಇದ್ದಿಲ್ಲ, ಊಟ ಇತ್ತು, ಹದಿನೈದು ದಿವಸ ಊಟ ಇಲ್ಲದ್ದಕ್ಕೆ ಏನು ಪ್ರಶ್ನೆ ಕೇಳಿದ್ರು ಹೊಳಿದಿಲ್ಲ. ಅರ್ಥ ಏನದು ಅಂದ್ರೆ ಅನ್ನ, ಅನ್ನದಲ್ಲಿ ಪೃಥಿವಿ ಭಾಗ, ಪೃಥಿವಿ ಭಾಗದ ಸೂಕ್ಷ್ಮ ಭಾಗ, ಸೂಕ್ಷ್ಮ ಭಾಗದಿಂದ ಮನಸ್ಸು, ಮನಸ್ಸು ವೃದ್ಧಿ ಆಗುತ್ತೆ, ಊಟವೇ ಮಾಡಲಿಲ್ಲ, ಮನಸ್ಸು ವೃದ್ಧಿ ಆಗಲಿಲ್ಲ, ಆದ್ದರಿಂದ ನಿನಗೆ ವೇದಗಳು ಹೊಳಿಯಲಿಲ್ಲ. ನೋಡಪ್ಪ ಪ್ರಾಕ್ಟಿಕಲ್ಲಿ ಹೇಳಿ ಅಲ್ಲ, ಊಟದಿಂದಲೇ ಹೊಳಿಲಿಲ್ಲ ಅಂತ ಹೇಗೆ ಹೇಳ್ತೀರ? ಊಟ ಮಾಡಿ ಬಾ, ಊಟ ಮಾಡಿ ಬಂದು ಬಂದು ಕೂಡಲೇ ಏನು ಪ್ರಶ್ನೆ ಕೇಳುತ್ತ ತಟ ತಟ ತಟದ ಉತ್ತರ ಹೇಳಿ ಶುರು ಮಾಡಿದ ಮಗ. ಆ ನೋಡು, ಇದೇ ನೋಡು ಊಟದ ಪ್ರಭಾವ ಇದು.
ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ತಂಭೋವಾಚ ಯಥಾ ಸೌಮ್ಯ ಮಹತೋ ಅಭ್ಯಾಹಿತಸ್ಯ ಏಕಮಂಗಾರಂ ಖದ್ಯೋತ ಮಾತ್ರಂ ಪರಿಶಿಷ್ಟಂ ತಂ ತೃಣೈಹಿ ಉಪಸಮಾಧಾಯ ಪ್ರಜ್ವಲೇತ್ ತೇನ ತಥೋಪಿ ಬಹುದಹೇತ್. ಇವಾಗ ಹೇಳ್ತಾ ಇದ್ದಾರೆ, ಅಯ್ಯ ನೋಡಯ್ಯ, ದೊಡ್ಡ ದಳ್ಳುರಿ ಇದೆ, ದಳ್ಳುರಿ ಇದೆ, ಅದರಿಂದ ಒಂದೇ ಒಂದು ಕೆಂಡ ಉಳಿಯಿತು, ಸುಡಬೇಕಾಗಿ ತುಂಬಾ ಇದೆ, ದಳ್ಳುರಿ ಆದ್ರೆ ಎಲ್ಲ ಸುಡುತ್ತಾ ಇತ್ತು, ಇದು ಏನು ಸುಡುತ್ತಾ ಇಲ್ಲ, ಹಾಗೆ ಕೂತಿದೆ. ಆದರೆ ಅದಕ್ಕೆ ಹೇಳುತ್ತಾರೆ, ಏಕಮಂಗಾರಂ ಖದ್ಯೋತ ಮಾತ್ರಂ ಪರಿಶಿಷ್ಟಂ, ಸ್ವಲ್ಪ ಇದೆ ಆದರೆ ತಂ ತೃಣೈ ಉಪಸಮಾಧಾಯ ಪ್ರಜ್ವಲ ಏತ್, ಅದನ್ನ ಎಲ್ಲ ತೃಣಗಳು ಅಂದ್ರೆ ನಾನಾ ಚೂರುಚೂರು ಕಟ್ಟಿಗೆ ಅದು ಇದು ಹಾಕಿ ಆ ಚಿಕ್ಕ ಅಂಗಾರವನ್ನ ಉರಿಯುವಂತ ಮಾಡಿದರೆ ತೇನ ತಥೋಪಿ ಬಹುದಹೇತ್, ಅದರಿಂದ ತುಂಬಾ ಸುಡಬಹುದು ಅಂತಂದ್ರು. ಅರ್ಥ ಏನು ಅಂದ್ರೆ ಹೇಳ್ತಾರೆ, ಚೂರು ಉಳಿದಿದ್ರು ಮತ್ತು ಎಲ್ಲ ಸೇರಿಸಿದ್ರೆ ದಹನ ಆಗುತ್ತೆ, ನಿನಗೆ ತುಂಬಾ ಶಕ್ತಿ ಇತ್ತು ಊಟ ಮಾಡಿದ್ದಕ್ಕೆ, ದಳ್ಳುರಿ ಇತ್ತು ಅದರಿಂದ ಎಲ್ಲ ಹೊಳೆಯುತ್ತಾ ಇತ್ತು, 15 ದಿವಸ ಉಪವಾಸ ಮಾಡಿದ್ದೀಯ ಅದಕ್ಕೆ ಎಲ್ಲ ಅಗ್ನಿ ಶಾಂತ ಆಯಿತು, ಚೂರು ಪ್ರಾಣ ಮಾತ್ರ ಉಳಿತು ನೀರು ಕುಡಿದದ್ದಕ್ಕೆ ಪ್ರಾಣಕಲ, ಅದರಿಂದ ಏನು ಹೊಳೆದಿಲ್ಲ, ಪುನಃ ಅನ್ನವನ್ನ ಹಾಕಿದ್ದಕ್ಕೆ ಎಷ್ಟನ್ನ ಹಾಕಿದ್ದು 15 ದಿವಸದ ಊಟ ಒಂದ್ಸಲ ಮಾಡ್ತಾನ ಇಲ್ಲಲ್ಲ, ಎಷ್ಟು ಹಾಕಿದ್ದು ಒಪ್ಪತ್ತಿಗೆ ಎಷ್ಟು ಒಂದ್ ದಿವಸಕ್ಕೆ ಊಟ ಹಾಕುತ್ತೋ ಅಂದ್ರೆ 15 ದಿವಸದ ಊಟದ ಮುಂದೆ ಒಂದ್ ದಿವಸದ ಊಟ ಎಷ್ಟು ಅಂದ್ರೆ ಅಂಗಾರದ ಸುತ್ತು ಏನು ಕಡ್ಡಿಗಳು ಎಲ್ಲ ಸೇರಿಸಿದರೆ ಹೇಗಿರುತ್ತೋ ಅಷ್ಟೇ ತಾನೆ. ಚೆನ್ನಾಗಿ ಹೇಳ್ತಾರೆ ದೃಷ್ಟಾಂತ, ಯದ್ಯಪಿ ನೀನು 15 ದಿವಸ ಉಪವಾಸ ಇದ್ದೀಯ, ಇವಾಗ ನಾನು 15 ದಿವಸ ಊಟ ಮಾಡಿ ಬಾ ಅಂತ ಹೇಳಿಲ್ಲ, ನೀ ಮಾಡಿದ್ದು ಚೂರೆ, ಆ ಚೂರು ಹಾಕಿದ್ದಕ್ಕೆ ಉರಿದದ್ದೇನಾಯಿತು, ಯದ್ಯಪಿ 15 ದಿವಸ ಊಟ ಮಾಡಿದರೆ ಏನು ಹೊಳೆಯತ್ತೋ, ಒಪ್ಪತ್ತು ಊಟ ಮಾಡಿದ್ರು ಕೂಡ ಅದೇ ಹೊಳೆಯುತ್ತಾ ಇದೆ ನಿನಗೆ ನೋಡು, ಅದರಿಂದ ತುಂಬಾ ಸುಳ್ಳಿಕ್ಕಾಗುತ್ತೆ, ಚಿಕ್ಕ ಅಂಗಾರ ಆದರೂ ಎಲ್ಲ ತೃಣಾದಿಗಳೆಲ್ಲ ಸೇರಿಸಿದರೆ ಉರಿದರೆ ಪ್ರಜ್ವಲನ ಮಾಡಿಸಿದರೆ ಆಗುತ್ತೆ, ಹಾಗೆ ಆಗ್ತಾ ಇದೆ. ಏವಂ ಸೌಮ್ಯ ತೇ ಷೋಡಶಾನಾಂ ಕಲಾನಾಂ ಏಕಾ ಕಲಾ ಅಭಿಶಿಷ್ಟಾಭೂತ್ ಸಾ ಅನ್ನೇನ ಉಪಸಮಾಹಿತ ಪ್ರಜ್ವಾಲೀತ್ ತಯಾ ಏತರ್ಹಿ ವೇದಾನ್ ಅನುಭವಸಿ ಅನ್ನಮಯಂ ಹಿ ಸೌಮ್ಯ ಮನ ಆಪೋಮಯ ಪ್ರಾಣಸ್ತೇಜೋಮಯಿ ವಾಕಿತಿ ತದ್ಭಾಸ್ಯ ವಿಘ್ನ ವಿಜಜ್ಞೌ ಇತಿ ವಿಜಜ್ಞೌ ಇತಿ ಹೇಳ್ತಾರೆ ಅಯ್ಯ. ಆದ್ದರಿಂದ 16 ಕಲೆಗಳಲ್ಲಿ ಒಂದು ಕಲೆ ಉಳಿದಿತ್ತು, ಯಾವುದು? ನೀರು ಕುಡಿದದ್ದಕ್ಕೆ ಪ್ರಾಣ ಉಳಿದು, ನೀರು ಕುಡಿದಿದ್ರೆ ಅದೂ ಕಮ್ಮಿ ಆಗಿಬಿಡ್ತಾ ಇತ್ತು, ಅದೂ ಕಮ್ಮಿ ಆಗಿಬಿಡ್ತಾ ಇತ್ತು, ಒಂದೇ ಕಲೆ ಉಳಿದಿತ್ತು. ಸಾ ಅನ್ನೇನ ಉಪಸಮಾಹಿತ ಪ್ರಾಜ್ವಾಲೀತ್, ಅದು ಈಗ ನೀನು ಊಟ ಮಾಡಿದ್ದಕ್ಕೆ ಚೆನ್ನಾಗಿ ಉರಿಯಿತು, ಒಪ್ಪತ್ತು ಊಟ ಮಾಡಿದ್ದಕ್ಕೆ. ತಯಾ ಏತರಹಿ ವೇದಾನ್ ಅನುಭವಸಿ, ಅದರಿಂದ ನೀನು ವೇದಗಳ ಅನುಭವ ನಿನಗೆ ಬರ್ತಾ ಇದೆ. ಅನ್ನಮಯಂ ಹಿ ಸೌಮ್ಯ ಮನಃ, ಅನ್ನದಿಂದ ಕೂಡಿದ್ದೇ ಮನಸ್ಸು, ಅನ್ನದಿಂದ ಮನಸ್ಸು ಬರುತ್ತೆ ಅಂದ್ರು. ಸ್ವಲ್ಪ ಇಲ್ಲಿ ಮಾತಾಡಬೇಕಾಗುತ್ತೆ, ಹೇಳ್ತೇನೆ. ಪ್ರಾಣಸ್ತೇಜೋಮಯ ಅಪೋಮಯ ಪ್ರಾಣ, ನೀರಿನಿಂದ ಪ್ರಾಣ ವೃದ್ಧಿಯಾಗುತ್ತೆ. ತೇಜೋಮಯಿ ವಾಕ್, ತೇಜಸ್ಸಿನಿಂದ ವಾಕು ವೃದ್ಧಿಯಾಗುತ್ತೆ, ಅನ್ನದಲ್ಲಿರುವ ತೇಜಸ್ಸಿನಿಂದ ವಾಕು ವೃದ್ಧಿಯಾಗುತ್ತೆ ಅಂತ. ತದ್ಧಸ್ಯ ವಿಜ್ಞ ವಿಜಜ್ಞೋವಿತಿ ವಿಜಜ್ಞೋವಿತಿ, ಅದರಿಂದ ಮಗ ಚೆನ್ನಾಗಿ ವೇದ ಪುರುಷ ವಾಕ್ಯ ಅರ್ಥ ಮಾಡಿಕೊಂಡ ಅಂದ್ರು. ಚೆನ್ನಾಗಿ ಅರ್ಥ ಆಯ್ತು, ಹೌದು ಹೌದು. ಆದರೆ ಒಬ್ಬರ ಚರಿತ್ರೆಯಲ್ಲಿ ಬರುತ್ತೆ, ಆದೋನಿಯಲ್ಲಿ ರಘುಪ್ರೇಮ ತೀರ್ಥರು ಅಂತ ಮಹಾನುಭಾವರು, ಕೂಡಲಿ ಅಕ್ಷೋಭ ಮಠದಲ್ಲಿ ಬಂದಿರತಕ್ಕಂಥವರು, ಅವರ ಚರಿತ್ರೆಯಲ್ಲಿ ಬರುತ್ತೆ. ವೇದ ಹೇಳ್ತಾ ಇದೆ ಅನ್ನದಿಂದ ಮನಸ್ಸು ಪುಷ್ಟಿ, ನೀರಿನಿಂದ ಪ್ರಾಣ,
ತೇಜಸ್ಸಿನಿಂದ ವಾಕು ಅಂತ ಹೇಳ್ತಾ ಇದೆ. ಆದರೆ ಎಲ್ಲದಕ್ಕೂ ಪುಷ್ಟಿ ಕೊಡುವವ ಸ್ವಾಮಿಯೋ ಈ ಭೂತಗಳೋ? ಪುಷ್ಟಿ ಕೊಡೋದು ಸ್ವಾಮಿಯೋ ಭೂತಗಳೋ ಅಂತ. ಹಾಗಾದರೆ ಅವಾಂತರ ಕಾರಣ ಇಲ್ಲದೇನೆ ಪುಷ್ಟಿ ಬರುತ್ತ? ಹೇಗಿದೆ? ಇವುಗಳ ಮೂಲಕವೇ ನಾನು ಪುಷ್ಟಿ ಕೊಡಬೇಕು. ಅವ್ರು ಹೇಳ್ತಾ ಇರೋದು ದೇವರೇ ಶಕ್ತಿ ಕೊಡೋದು, ಈ ಪದಾರ್ಥಗಳು ತಿನ್ನಲೇಬೇಕು. ಅಲ್ಲ, ಪದಾರ್ಥ ಇಳಿಲ್ಲದೆ ಶಕ್ತಿ ಕೊಡಬಹುದಲ್ಲ ಅಂದ್ರೆ ಪದಾರ್ಥಗಳ ಮೂಲಕವೇ ನಾನು ಶಕ್ತಿ ಕೊಡಬೇಕು. ಯಾಕೆ ಗೊಂದಲ? ಇಷ್ಟೇ, ದೇವರ ಸಾಕ್ಷಾತ್ ತಾಕತ್ತು ಪರಿಚಯ ಆಗುವ ತಾಕತ್ ಯಾರಿಗೂ ಇರಲ್ಲ. ಯಾಕೆ? ಅವರವರ ಪ್ರಾರಬ್ಧ ಕರ್ಮ ಅಡ್ಡಿ ಕೂತಾಗ ದೇವರ ಕುರಿತು ಉಪದೇಶ ಕೊಟ್ಟರೂ ತಲೆಗೆ ಹೋಗಲ್ಲ. ಯಾಕೆ? ಒಳಗೆ ಕೂತ ದೇವರೇ ಅರ್ಥ ಮಾಡಿಸಲ್ಲ. ಅಂಥ ಕಾಲಕ್ಕೆ ಆಯಾ ವ್ಯಕ್ತಿಗಳಿಗೆ ದೇವರ ಚಿಂತನೆ ಇಲ್ಲ. ಅವರಿಗೇನು ಮಾಡುತ್ತಾನೆ ಭಗವಂತ? ಪದಾರ್ಥಗಳನ್ನ ಮುಂದೆ ಕೊಟ್ಟು ಅದರ ಮೂಲಕವೇ ಶಕ್ತಿ ಬರ್ತಾ ಇದೆ ಅಂತ ಪರಿಚಯ ಮಾಡಿಸಿಕೊಡ್ತಾನೆ ಮಾಡಿಸಿಕೊಡ್ತಾನೆ. ತದನಂತರ ಏನು ಮಾಡುತ್ತಾನೆ ಭಗವಂತ? ಶಾಸ್ತ್ರದ ಮೂಲಕ ಅದೆಲ್ಲ ನೆಪ ಮಾತ್ರ. ಶಕ್ತಿ ನಾನೇ ಕೊಡೋದು, ತಿಳಿಸಿಕೊಡ್ತಾನೆ. ಸರಿ, ತಿಳಿಸಿಕೊಟ್ಟ. ಅಂಥ ಸ್ಥಿತಿಯಲ್ಲಿ ವ್ಯಕ್ತಿ ಪದಾರ್ಥಗಳಲ್ಲ, ಭಗವಂತ ಶಕ್ತಿ ಕೊಡೋದು, ಶಕ್ತಿಪ್ರದ ಭಗವಂತ ಅಂತ ಓದಿದ ವ್ಯಕ್ತಿ ಅದು ಅನುಭವಾರೂಢ ಆಗಬೇಕಾದರೆ ಏನು ಮಾಡಬೇಕು? ಇಲ್ಲಿ ಪದಾರ್ಥಗಳಿಂದ ಮನಸ್ಸು, ಪ್ರಾಣ, ವಾಕು ವೃದ್ಧಿಯಾಗುತ್ತೆ ಅಂತ ಹೇಳಿದ್ರಲ್ಲ, ಅನ್ನದಿಂದ ಅಂತ ಹೇಳಿದ್ರಲ್ಲ, ಅದರ ಅರ್ಥ ಅಷ್ಟೇನಾ ಇನ್ನೇನಾದ್ರೂ ಇದೆಯಾ ಅಂತ ನೋಡಿದರೆ, ಅನ್ನ ಅದರಲ್ಲಿ ಪೃಥ್ವಿ ಭಾಗ, ಜಲಭಾಗ, ತೇಜೋಭಾಗ ಏನಿದೆ ಅದರಿಂದಲೇನೆ ವೃದ್ಧಿ ಅಂತ ಹೇಳೋದಾದರೆ, ನೂರಾರು ವರ್ಷಗಳ ಕಾಲ ತಪಸ್ಸು ಮಾಡುವ ಋಷಿ ಮುನಿಗಳ ಪರಿಸ್ಥಿತಿ ಏನು? ಅವರ ಶರೀರ ಬಿದ್ದು ಹೋಗ್ತಾ ಇದ್ದಿಲ್ಲ, ಚೆನ್ನಾಗಿರ್ತಾ ಇತ್ತು. ಹಾಗಾದ್ರೆ ರೂಲ್ ಎಲ್ಲರಿಗೂ ಒಂದೇ ಅಲ್ವಾ? ಹೇಗೆ ಅಂದರೆ, ಇದನ್ನು ನಿರ್ಣಯ ಮಾಡಿಕೊಳ್ಳಿಕ್ಕೆ ಅವರು ರಘುಪ್ರೇಮ ತೀರ್ಥರು ಗುರುಗಳು ಕೊಟ್ಟ ಉಪದೇಶ ಇದೇ ಭಾಗ ಬಂದಾಗ, ಅಯ್ಯ ಅನ್ನ ಉಂಡರೆ ಮನಸ್ಸಿಗೆ, ನೀರು ಉಂಡರೆ, ನೀರು ತಗೊಂಡರೆ ಪ್ರಾಣಕ್ಕೆ, ತೇಜಸ್ಸಿನಿಂದ ವಾಕಿಗೆ ಅಂತ ಹೇಳಿದ್ದಾರೆ. ಆ ಮೂರರಲ್ಲಿರುವ ಭಗವಂತನಿಂದನೇ ಶಕ್ತಿ ಬರೋದು, ಪದಾರ್ಥಗಳು ನೆಪ ಮಾತ್ರ ಅಂತ ಗುರುಗಳು ಹೇಳಿದ್ರು. ಹೇಳಿದ ಮೇಲೆ ಅದು ಅನುಭವಾರೂಢ ಆಗಬೇಕಲ್ಲ, ಅದೇನು ಮಾಡಬೇಕು? ಅವರ ಚರಿತ್ರೆಯಲ್ಲಿ ಬರುತ್ತೆ ಇದು ನನಗೆ ಅನುಭವಾರೂಢ ಆಗಬೇಕು ಅಂತ ಹೇಳಿ ಉಪವಾಸ ಕೂತರು. ಶಕ್ತಿ ನೀನೇ ಕೊಡೋದು, ಪದಾರ್ಥ ಅಲ್ಲ ಅಂತ ಮಂತ್ರ. ಭಗವಂತನನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಎಷ್ಟು ದಿವಸ? 48 ದಿವಸ ನೀರು ಇಲ್ಲ, ಬರೀ ಗಾಳಿ ಮಾತ್ರ. ಕೊನೆಗೆ ಅವರ ಪರಿಸ್ಥಿತಿ ಹೇಗಾಯಿತು? 48 ದಿನಕ್ಕೆ ಮಲಿಗೆ ಬಿಟ್ರು, ಶಕ್ತಿ ಇಲ್ಲ. ಕೊನೆಗೆ ಮೈ ಮೇಲೆ ಏನಾದರೂ ನೊಣ ಕೂತರೆ ಅದನ್ನು ಝಾಡಿಸುವ ಶಕ್ತಿಯೂ ಇಲ್ಲ. ಪಕ್ಕದಲ್ಲಿ ಹೆಂಡತಿ ಕೂತು ಅಳತಾ ಇದ್ದಾರೆ, ಇವರೆಲ್ಲ ಇಂಥದೇ ಮಾಡ್ತಾರೆ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡಬೇಕು ಅಂತ ನೋಡ್ತಾರೆ ಆಕೆಯನ್ನ. ಸಮಾಧಾನ ಮಾಡುವ ಶಕ್ತಿಯೂ ಇಲ್ಲ. ಅಂಥ ಸ್ಥಿತಿಯಲ್ಲೂ ಒಂದೇ ಮಂತ್ರ. ಶಾಸ್ತ್ರ ಹೇಳಿದೆ, ಗುರುಗಳು ಹೇಳಿದ್ದಾರೆ, ಹರಿಯೇ ಶಕ್ತಿಪ್ರದ, ಹರಿಯೇ ಶಕ್ತಿಪ್ರದ, ಸ್ವಾಮಿ ನಿನ್ನ ತಾಕತ್ತು ತೋರು ತೋರು ತೋರು. ಇದೇ ಚಿಂತನೆ. ಎಲ್ಲಿ? ಆದೋನಿಯಲ್ಲಿ ನೀವು ಹೋದರೆ ಮಂಗರಾಯನ ಗುಡಿ ಅಂತಿದೆ, ಅಲ್ಲಿ ಗೋಪಾಲದಾಸರಿಗೆ ಅಂಕಿತವಾದ ಜಾಗ. ವ್ಯಾಸರಾಜರು ಪ್ರತಿಷ್ಠಾ ಮಾಡಿದ ಪ್ರಾಣದೇವರು ಗೋಪಾಲದಾಸರಿಗೆ ಅಂಕಿತ ಕೊಟ್ಟ ಜಾಗ. ಅಲ್ಲೇ ಮಲಗಿದ್ದಾರೆ ಇವರು, ಆ ಪ್ರಾಣದೇವರ ಮುಂದೆ ಮಲಗಿದ್ದಾರೆ.
ಅಂಥ ಸ್ಥಿತಿಯಲ್ಲಿ 48 ದಿನ ಆದ ಮೇಲೆ ಜಿಗಿದು ಹೇಳುತ್ತಾ ಇದ್ದಾರೆ ಸ್ವಾಮಿ ಈಗಲೂ ಆ ಪ್ರಾಣದೇವರ ಮೂರ್ತಿ ಮೇಲೆ 3 ಭಗವದ್ ರೂಪದ ಒಡಮೂಡ್ತಾ ಇದೆ. ಅಲ್ಲಿ ಅವರಿಗೆ ದರ್ಶನ ಆಗಿದೆ ಭಗವಂತನದ್ದು ಅಂತ ಹೇಳುತ್ತಾರೆ. ಆ ಚರಿತ್ರೆಯಲ್ಲಿ ಬರುತ್ತೆ. ನೀನೇ ಶಕ್ತಿಪ್ರದ ಎಂಬುದು ತೋರಯ್ಯ ಅಂತ ಕೂತರು. 48 ದಿನ ಆದ ಕೂಡಲೇ ಅವರಿಗೆ ಭಗವಂತನ ಅದೇನು ದರ್ಶನ ಆಯಿತು. ಎದ್ದು ಕೂತಿದ್ದಾರೆ. ಹಿಂದಕ್ಕಿಂತ ಚೆನ್ನಾಗಿ ಚಟುವಟಿಕೆ, ಅದ್ಭುತವಾದ ವ್ಯಾಪಾರ, ಎಲ್ಲ ಕೆಲಸ ಮಾಡುತ್ತಾ ಇದ್ದಾರೆ. ನನಗೆ ಅನುಭವಕ್ಕೆ ಬಂತು, ಬರೀ ಪದಾರ್ಥ ಅಲ್ಲ ಶಕ್ತಿ ಕೊಡೋದು, ಸ್ವಾಮಿ ಶಕ್ತಿಪ್ರದ. ಅವರ ಜೀವನದ ಅನುಭವಕ್ಕೆ ಬಂತದು ಅಂಥ ಇದು. ಅದನ್ನ ಇವಾಗ ಮತ್ತೂ ಮೆಲಕು ಹಾಕಿದರೆ ವೇದ ಬರೇ ಪದಾರ್ಥಗಳೇ ಶಕ್ತಿ ಕೊಡುತ್ತೆ ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ. ಹಾಗಾದರೆ ಇನ್ನೇನೋ ಇದೆ. ಏನದು ಅಂದರೆ ಅನ್ನಾದಿಗಳ ಮೂಲಕ ಭಗವಂತನೇ ಶಕ್ತಿ ಕೊಡತಾ ಇದ್ದಾನೆ. ಭಗವಂತನೇ ಶಕ್ತಿ ಕೊಡತಾ ಇದ್ದಾನೆ. ಎಲ್ಲಾ ಬಲಿಷ್ಠರಿಗೂ ಬಲ ಕೊಡತಕ್ಕಂಥವ ಅವನೇ. ಸವೈ ಬಲಂ ಬಲಿನಾಂ ಚಾಪರೇಶ, ಯಾರು ಪ್ರಹ್ಲಾದರಾಜರು ಹೇಳ್ತಾರೆ ಆ ಮಾತನ್ನ ಹಿರಣ್ಯಕಶಿಪುವಿಗೆ. ಕಿಂಬಲವತ್ತಗ ನನ್ನ ಮಾತನ್ನು ನೀನು ಧಿಕ್ಕಾರ ಮಾಡಿದರೆ ಯಾವ ಬಲ ನಿನಗೆ ಅಂದ್ರೆ ನನಗೆ ನಿನಗೆ ವರ ಕೊಟ್ಟವ್ರಿಗದೇ ಬಲ, ಅದವನೇ ಬಲ ಅಂತ ಹೇಳಿದರು. ಆ ರೀತಿಯಲ್ಲಿ ಸ್ವಾಮಿಯೇ ಬಲಪ್ರದ. ಹಾಗಾದರೆ ವೇದದ ದೃಷ್ಟಿ ಆಚಾರ್ಯ ಹೇಳಿದರು ಎಲ್ಲಾ ವೇದ ದೇವರನ್ನೇ ಹೇಳ್ತಾ ಇದೆ. ಹಾಗಾದ್ರೆ ಈ ಮಾತುಗಳು ಇಷ್ಟುವರೆಗೆ ಪರ್ಯಂತ ಬರತಕ್ಕಂಥ ಮಾತುಗಳೆಲ್ಲ ಅನ್ನ 15 ದಿವಸ ಉಪವಾಸ ಇರು ಗೊತ್ತಾಗುತ್ತೆ ಅಂತ ಹೇಳಿದರೆ ವೇದಗಳು ಹೊಳಿಯಲಿಲ್ಲ, ಅನ್ನ ಉಂಡ್ರೆ ಹೊಳಿಯಿತು ಅಂದ್ರೆ ಅನ್ನದಲ್ಲಿ ಶಕ್ತಿ ಇದೆ ಅದರಿಂದ ಆಯಿತು ಅಂದ್ರೆ ಹಾಗಲ್ಲ. ಅರ್ಥ ಇನ್ನೊಂದಿದೆ. ಏನಿದು? ಅನ್ನ ನೆಪ ಮಾಡಿಕೊಂಡು ಸ್ವಾಮಿ ಕೊಡತಾ ಇದ್ದಾನೆ. ನೀನಿನ್ನ ಅನ್ನ ನೆಪ ಮಾಡಿಕೊಂಡು ಶಕ್ತಿ ಕೊಡುವ ಸ್ಥಿತಿಯಲ್ಲೇ ಇದ್ದೀಯ. ಅದನ್ನ ಮೀರಿದರೆ, ಅನ್ನವಿಲ್ಲದೇನೆ ಶಕ್ತಿ ಕೊಡುವ ಭಗವಂತ ಸಂಕಲ್ಪ ಮಾಡಿದರೆ ಹಾಗೆ ಕೊಡ್ಲಿಕ್ಕಾಗುತ್ತೆ. ಇಷ್ಟರ ಪರ್ಯಂತ ವೇದ ಅರ್ಥ ಅನುಭಾವನ ಆಗುತ್ತೆ. ಸಾಮಾನ್ಯ ಏನು? ಇವುಗಳನ್ನ ನೆಪ ಮಾಡಿಕೊಂಡು ಭಗವಂತ ಕೊಡತಾನೆ ಅಂತ ಉಪದೇಶ ಬಂತು. ನಾವಲ್ಲಿಗೆ ನಿಂತು ಹೋಗಿ ಇದ್ದಿಂದ್ರೇನೆ ಶಕ್ತಿ, ಇಲ್ಲದ್ರೆ ಇಲ್ಲ ಅಂದ್ರೆ ವೇದಾರ್ಥ ಅಪಾರ್ಥ ಆಯಿತು ನಮಗೆ. ಹಾಗಾದ್ರೆ ಏನು ಮಾಡಬೇಕು? ಈ ಪದಾರ್ಥಗಳ ಮೂಲಕ ಭಗವಂತ ಎಲ್ಲರಿಗೂ ತಾನು ನೆಪ, ಅದನ್ನ ನೆಪ ಮಾಡಿಕೊಂಡು ಶಕ್ತಿಪ್ರದನಾಗಿದ್ದಾನೆ. ಶಕ್ತಿಪ್ರದ ಇವನೇ. ಆದರೆ ಯೋಗ್ಯರಾದವರಿಗೆ ಯೋಗ್ಯ ಕಾಲ ಬಂದರೆ ತಾನೇ ಶಕ್ತಿಪ್ರದ ಎಂಬುದು ತೋರಿಕೊಡುತ್ತಾನೆ. ಅಷ್ಟದ ಪರ್ಯಂತ ಪದಾರ್ಥ ನೆಪ ಮಾಡಿ ತಾನು ಸುಖ ಕೊಡುತ್ತಾನೆ. ಸುಖ ಕೊಡುವುದು ಚೇತನಕ್ಕೆ. ಸುಖ ಜಡ ಕೊಡಬೇಕು, ಚೇತನ ಕೊಡಬೇಕು? ಯಾಕೆ? ಜಡದಲ್ಲಿ ಸುಖ ಇಲ್ಲ, ಅದರಿಂದ ಸುಖ ಬರಲ್ಲ. ಈಗ ಪದಾರ್ಥ ಇದೆ, ಒಳ್ಳೆ ಪದಾರ್ಥ ಹಾಕಿರುವ ಸುಖ ಬಂತು. ಕೊಟ್ಟದ್ಯಾರು? ಪದಾರ್ಥವೋ ದೇವರೋ? ಅಂದ್ರೆ ಪದಾರ್ಥದೊಳಗಿರುವ ದೇವರ ರೂಪ ನಾಲಿಗೆಯಲ್ಲಿರುವ ದೇವರ ರೂಪಕ್ಕೆ ಸೇರಿ ಆ ರುಚಿಯನ್ನ ನಮಗೆ ಆ ದೇವರು ತೋರಿಸಿಕೊಟ್ರೆ ಸುಖ ಬರುತ್ತೆ. ಪದಾರ್ಥವೇ ನಮ್ಮ ನಾಲಿಗೆಯಲ್ಲಿ ಕೂತ್ರೆ ಸುಖ ಬರಲ್ಲ. ಹಾಗೆ ಶಕ್ತಿಯು ಪದಾರ್ಥದಿಂದಲ್ಲ, ಪದಾರ್ಥಗಳ ಭಗವತ್ ರೂಪದಿಂದ ಬರುತ್ತೆ. ಇದು ವೇದದ ತಾತ್ಪರ್ಯ ಅಂತ ನಾವು ಇಟ್ಟುಕೋಬೇಕಷ್ಟೇ ಹೊರತು ಸುಮ್ಮನೆ ಪಂಕ್ತಿ ಪಂಕ್ತಿ ಮಕ್ಕಿಗೆ ಮಕ್ಕಿ ಅಂತ ಓದ್ಬಿಟ್ಟು ಅನ್ನ ಅನ್ನ ತಿಂದ್ರೆ ಬುದ್ಧಿ ಇಲ್ಲ ಅಂದ್ರಿಲ್ಲ ಹೇಳಿದ್ರೆ ನಾನು ಹೋಗಿಬಿಟ್ರೆ ಗತಿ ಏನಾಗ್ಬೇಕು? ಅದರಿಂದ ಶಕ್ತಿಪ್ರದ ಶ್ರೀಹರಿಯೇ. ಆದರೆ ಪದಾರ್ಥಗಳು ಯಾರಿಗಿನ್ನ ಅಂತ ಬರಲಿಲ್ಲ, ಅವರಿಗೆ ಪದಾರ್ಥಗಳ ಮೂಲಕವೇ ಶಕ್ತಿ ಕೊಡುತ್ತಾನೆ. ಯಾರಿಗೆ ಭಗವಂತನೇ ಶಕ್ತಿಪ್ರದ ಎಂಬ ತಾಕತ್ತು ಬರುವ ಹಂತ ಬಂದಿದೆ ಅವರಿಗೆ ವಿನಾ ಪದಾರ್ಥವೂ ಶಕ್ತಿ ಕೊಡತಾ ಬರ್ತಾನೆ. ಅದಕ್ಕೆ ದೃಷ್ಟಾಂತ ಋಷಿ ಮುನಿಗಳೇ ಇದ್ದಾರೆ. ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಾರೆ ಅವರು. ಯಾರು? ಧ್ರುವರಾಜರ ಚರಿತ್ರೆ. ಧ್ರುವರಾಜರ ಚರಿತ್ರೆ. ಏನು ಮಾಡಿದ್ರು? ಇಲ್ಲಿ 15 ದಿವಸವೇ ಊಟ ಮಾಡಿಲ್ಲ ಈತ. ಅವರು ಮೊದಲನೇ ತಿಂಗಳಲ್ಲಿ 3 ದಿನಕ್ಕೊಮ್ಮೆ, 2ನೇ ತಿಂಗಳಲ್ಲಿ 6 ದಿನಕ್ಕೊಮ್ಮೆ ಎಲೆಗಳು ತಗೊಂಡ್ರು. ನಂತರ 9 ದಿನಕ್ಕೊಮ್ಮೆ ನೀರು ತಗೊಂಡ್ರು. ಆದ ಮೇಲೆ
ನೀರನ್ನು ಬಿಟ್ರು, 12 ದಿನಕ್ಕೊಮ್ಮೆ ಗಾಳಿ ತಗೊಂಡಿದ್ರು. ಮತ್ತಂಥ ಕಾಲಕ್ಕೆ ತಪಸ್ಸು ಹೇಗೆ ಕೂಡಿತು, ಹೇಗೆ ಪ್ರತಿಭಾತ ಆಯಿತು? ವೇದಗಳೆಲ್ಲ ಇವರಿಗೆ 15 ದಿವಸ ಉಪವಾಸ ಇದ್ದಕ್ಕೆ ಏನು ಹೊಡೆದಿಲ್ಲ ಅಂದ್ರೆ, ಮತ್ತೆ ನಾರದರು ಕೊಟ್ಟ ಉಪದೇಶ ಅವೆಲ್ಲವೂ ಕೂಡ ಧ್ರುವನಾದರಿಗೆ ಹೇಗೆ ಬಂತು? ನಂತರ ಗಾಳಿಯೂ ಇಲ್ಲದೆ ತಪಸ್ಸಿಗೆ ಕೂತರಲ್ಲ. ಮತ್ತೆ ಅಂಥ ಕಾಲಕ್ಕೆ ವೇದ ಪಂಕ್ತಿ ಅರ್ಥ ಹೋಯಿತಲ್ಲ, ಸುಳ್ಳಾಯಿತಲ್ಲ, ಇದು ಏನಾಯಿತು? ಅನ್ನ ತಿಂದ್ರೇನೆ ಶಕ್ತಿ ಇಲ್ಲದಿಲ್ಲ ಅನ್ನೋದು ಹೋಯಿತಲ್ಲ ಅಂದ್ರೆ ವೇದದ ಅರ್ಥ ಅದಲ್ಲ. ಏನದು? ಸಾಮಾನ್ಯವಾಗಿ ಯಾರಿಗೆ ಭಗವಂತನ ವಿಶೇಷ ಆ ಅನುಗ್ರಹ ಬರಬೇಕಾದ ಹಂತ ಬರಲಿಲ್ಲ, ಇನ್ನ ಪರಿಚಯ ಭಗವಂತನದ್ದಾಗಿಲ್ಲ, ಅವರಿಗೆ ಪದಾರ್ಥದ ಪರಿಚಯ ಮೂಲಕ ಶಕ್ತಿ ಪ್ರದ ಸ್ವಾಮಿ ಪದಾರ್ಥ ನೆಪ ಮಾಡಿ ಸುಖ ಶಕ್ತಿ ಕೊಡುತ್ತಾನೆ. ನಂತರ ತನ್ನ ಅನುಗ್ರಹ ಬರುವ ಕಾಲಕ್ಕೆ ಪದಾರ್ಥ ಸರಸಿಯು ತಾನೇ ಶಕ್ತಿಪ್ರದನಾಗ್ತಾನೆ ತನ್ನ ಚಿಂತನೆ ಕೊಟ್ಟು. ಇದಕ್ಕೆ ದೃಷ್ಟಾಂತ ಎರಡೂ ಕಡೆ ಕೂತಿವೆ. ಇದು ಯಾವುದರ ಕುರಿತು ಹೇಳಿದ್ದು? ಸಾಮಾನ್ಯವಾದ ಶಕ್ತಿಯನ್ನು ಕೊಡತಕ್ಕಂಥದ್ದಿದು ಅಂತ ಹೇಳ್ತಾ ಇದ್ದ. ಇನ್ನ ಮುಂದೆ ಉದ್ದಾಲ ಕೋಹ ಆರುಣಿಹಿ ಶ್ವೇತ ಕೇತುಂ ಪುತ್ರಮುವಾಸ, ಮುಂದೆ ವಿಶೇಷವಾಗಿರತಕ್ಕಂಥ ಸ್ವಪ್ರಾಂತಮ್ಮೇ ಸೌಮ್ಯ ವಿಜಾನೀಹಿ. ವಿಶೇಷವಾಗಿ ಸ್ವಪ್ನಾಂತ ಅಂತ ವಿಶೇಷವನ್ನು ತಿಳಿಸಿಕೊಳ್ಳಿಕ್ಕೆ ಭಗವಂತನ ಅಧೀನ ನಮ್ಮ ಮೂರು ಅವಸ್ಥೆಗಳು, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿಯವಸ್ಥೆ. ಅವಸ್ಥಾತ್ರಯ ಪ್ರೇರಕ, ಅವಸ್ಥಾತ್ರಯ ನಿಯಾಮಕ ಎಲ್ಲವೂ ಸ್ವಾಮಿಯೇ ಎಂಬುದನ್ನ ವಿಶೇಷವಾಗಿ ತಿಳಿಸಿಕೊಡ್ತಾ ಬರ್ತಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ ಅಸ್ತು. ಇದರ ಮಂಗಳ ಕಾರ್ಯಕ್ರಮ ಈ ವಾರದ್ದು ಮಂಗಳ, ನಾಳೆ.